ನಮಸ್ಕಾರ, ಗುಡ್ ಮಾರ್ನಿಂಗ್. ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮೊದಲ ಬಿಗ್ ಬ್ರೇಕಿಂಗ್ ನಿಮ್ಮ ಮುಂದೆ. ಚೈತ್ರ ಕುಂದಾಪುರ ವಂಚನೆ ಪುರಾಣ. 5 ಕೋಟಿ ವಂಚನೆ, 8 ಜನ, 3 ಪಾತ್ರ. ಏನೆಲ್ಲ ಆರೋಪ, ಹೇಗಿತ್ತು ವಂಚನೆ ಜಾಲ, ಚೈತ್ರ ಕುಂದಾಪುರ ವಶಕ್ಕೆ. ಹಿಂದೂ ಪರ ಹೋರಾಟಗಾರ್ತಿ, ನಿಮಗೂ ಕೂಡ ಗೊತ್ತಿದೆ ಚೈತ್ರ ಕುಂದಾಪುರ ಯಾರು ಅಂತ. ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸ್ಕೊಳ್ತಾ ಇದ್ದಂಥವರು ಚೈತ್ರ ಕುಂದಾಪುರ. ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಹಿಂದೂ ಪರ ಹೋರಾಟಗಾರ್ತಿಯಾಗಿರುವಂತಹ ಚೈತ್ರ ಕುಂದಾಪುರ ಅವರನ್ನು ಚೈತ್ರ ಕುಂದಾಪುರ ಸಿಸಿಬಿ ವಶಕ್ಕೆ. ಏನಾಯ್ತಪ್ಪ ಅಂದ್ರೆ, ಉದ್ಯಮಿಗೆ ಸುಮಾರು 5 ಕೋಟಿ ವಂಚನೆಯ ಆರೋಪ ಇವ್ರ ಮೇಲೆ ಕೇಳಿ ಬಂದಿದೆ. ಬಿಜೆಪಿಯ ಟಿಕೆಟ್ ಕೊಡಿಸೋದಾಗಿ ಹೇಳಿ ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ. ಬೈಂದೂರು ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿದ್ದಾರಂತೆ ಚೈತ್ರ ಕುಂದಾಪುರ ಅವರು. ಉಡುಪಿಯಲ್ಲಿ ಚೈತ್ರ ಕುಂದಾಪುರ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ಸಿಸಿಬಿ ಪೊಲೀಸರಿಂದ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನ ಬಂಡೆಪಾಳ್ಯದಲ್ಲಿ ದಾಖಲಾಗಿದ್ದಂತ ಕೇಸ್ ಇದು. ತಡರಾತ್ರಿ ಕಾರ್ಯಾಚರಣೆಯನ್ನು ನಡೆಸಿ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು. ಚೈತ್ರ ಜೊತೆ ಇನ್ನೂ 3 ಜನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಉಡುಪಿಯಿಂದ ಬೆಂಗಳೂರಿಗೆ ಕರೆತರಲಿದ್ದಾರೆ ಸಿಸಿಬಿ ಪೊಲೀಸರು. ಈಗ ಉಡುಪಿಯಲ್ಲೇ ಇರುವಂಥದ್ದು, ಅಲ್ಲೇ ವಶಕ್ಕೆ ಪಡೆದಿದ್ದಾರೆ. ಮೋಜ್ ಪೌಲಿ ಅಲ್ಲೇ ವಿಚಾರಣೆಯನ್ನು ಕೂಡ ಮಾಡಿರ್ತಾರೆ. ಉದ್ಯಮಿಯೊಬ್ಬರು ಬೈಂದೂರು ಟಿಕೆಟನ್ನು ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಚೈತ್ರ ಕುಂದಾಪುರ ಅವರು ನಮಗೆ ಮೋಸವನ್ನು ಮಾಡಿದ್ದಾರೆ. ಇವರ ಜೊತೆ ಸಾಕಷ್ಟು ಜನ ಇದ್ದಾರೆ, ಇವರ ಟೀಮ್ ಸೇರಿಕೊಂಡು ನನಗೆ ಮೋಸವನ್ನು ಮಾಡಿದೆ. ಒಮ್ಮೆ 3.5 ಕೋಟಿ, ಇನ್ನೊಮ್ಮೆ 1.5 ಕೋಟಿಯನ್ನು ಇಸ್ಕೊಂಡ್ಬಿಟ್ಟು ಮೋಸವನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಮಾಡಲಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಉಡುಪಿಯಿಂದ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಸೇಠ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ. ಇನ್ನೊಂದ್ ಕಡೆ ಬೆಂಗಳೂರಿನಲ್ಲಿ ದೂರು ದಾಖಲಾಗಿರುವಂಥದ್ದು, ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ದೂರು ದಾಖಲಾಗಿದೆ ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಫಸ್ಟ್ ಉಡುಪಿದ ಅಪ್ಡೇಟ್ಸ್ ಅನ್ನ ಪಡ್ಕೊಂಡ ಪರೀಕ್ಷಿತ್, ನಿನ್ನೆ ತಡರಾತ್ರಿ ಚೈತ್ರ ಕುಂದಾಪುರ ಅವರನ್ನ ಸಿಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿರುವಂಥದ್ದು, ಏನು ಅಪ್ಡೇಟ್ ಸಿಗ್ತಾ ಇದೆ, ಈಗ ಎಲ್ಲಿದ್ದಾರೆ, ಮತ್ತೆ ಏನಾದರೂ ಬೆಂಗಳೂರಿಗೆ ಕರೆತರುವಂಥ ನಿಟ್ಟಿನಲ್ಲಿ ಹೊರಟಿದ್ದಾರಾ ಅಥವಾ ಅಲ್ಲೇ ಏನಾದರೂ ವಿಚಾರಣೆಯನ್ನ ಮಾಡಲಾಗ್ತಾ ಇದೆಯಾ? ಸದ್ಯಕ್ಕೆ ಚೈತ್ರ ಕುಂದಾಪುರ ಅವರನ್ನ ತಡರಾತ್ರಿ ಉಡುಪಿಯ ಕೃಷ್ಣ ಮಠದ ರಾಜಾಂಗಣದ ಬಳಿ ಅರೆಸ್ಟ್ ಮಾಡಿರುವಂತದ್ದು. ಈ ಸದ್ಯಕ್ಕೆ ಅವರನ್ನ ಸಖಿ ಸೆಂಟರ್ ನಲ್ಲಿ, ಉಡುಪಿಯ ನಿಟ್ಟೂರು ಭಾಗದ ಸಖಿ ಸೆಂಟರ್ ಇಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಿನ್ನೆಲೆಯಲ್ಲಿ ಇಲ್ಲಿ ಬಂದ ಸಮಯದಲ್ಲಿ ಯಾವುದೇ ಚೈತ್ರ ಕುಂದಾಪುರ ಇರುವಂತಹ ಯಾವುದೇ ಮಾಹಿತಿ ಕುರುಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಚೈತ್ರ ಕುಂದ ಬಿಟ್ಟಲ್ಲಿ ಪೊಲೀಸ್ ಇರಬೇಕಿತ್ತು, ಆದ್ರೆ ಇಲ್ಲಿ ಯಾವುದೇ ಪೊಲೀಸ್ ಸಿಬ್ಬಂದಿಗಳು ಯಾರು ಇಲ್ಲ. ಹಾಗಾಗಿ ಸಖಿ ಸೆಂಟರ್ ಇಲ್ಲಿ ಇಟ್ಟಿರ್ಬೋದು ಅಥವಾ ರಾತ್ರಿನೂ ರಾತ್ರಿ ಕಟ್ಕೊಂಡು ಹೋಗಿರೋ ಸಾಧ್ಯತೆ ದಟ್ಟವಾಗಿರುವಂತದ್ದು. ಒಟ್ಟಾರೆ ಚೈತ್ರ ಕುಂದಾಪುರ ರಾತ್ರಿ ಅರೆಸ್ಟ್ ಆಗಿರುವಂತದ್ದು. ಈ ಸದ್ಯಕ್ಕೆ ಈಗ ಸಖಿ ಸೆಂಟರ್ ಅಲ್ಲೂ ಇಲ್ಲ, ಮತ್ತೆ ಎಲ್ಲಿ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಸಖಿ ಸೆಂಟರ್ ಅಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅದು ಇನ್ನಷ್ಟು ಗೊತ್ತಾಗಬೇಕಾಗಿದೆ, ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಬೆಂಗಳೂರು ಕರ್ಕೊಂಡು ಹೋದ್ರ ಅನ್ನುವಂತ ಮಾಹಿತಿ ಇನ್ನಷ್ಟು ಸಿಗಬೇಕಾಗಿದೆ. ಒಟ್ಟಾರೆ ಚೈತ್ರ ಕುಂದಾಪುರ ಅವರು 7 ಕೋಟಿ ಕೋಟಿ ರೂಪಾಯಿ ಮೋಸ ಮಾಡಿರುವಂತದ್ದು. ಬಾಬು ಗೋವಿಂದ ಪೂಜಾರಿ ಉದ್ಯಮಿ ಏನಿದ್ದಾರೆ, ಬೈಂದೂರು ಗೋವಿಂದ ಪೂಜಾರಿ ಉದ್ಯಮಿ ಇದ್ದಾರೆ, ಅವರಿಂದ ವಂಚನೆ ಮಾಡಿರುವಂತದ್ದು. ಏನು ಉದ್ಯಮ ಚುನಾವಣೆ ಸಮಯದಲ್ಲಿ ಟಿಕೆಟ್ ಕೊಡಿಸೋದಾಗಿ ಒಂದು ಭರವಸೆ ಕೊಟ್ಟು ಟಿಕೆಟ್ ಆಲ್ಮೋಸ್ಟ್ ಸಿಕ್ಕಿದೆ, ಅದನ್ನ ನಾವು ಕನ್ಫರ್ಮ್ ಮಾಡಬೇಕಾಗಿದೆ. ಹೀಗಾಗಿ ಹಣವನ್ನ ಕುಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ರೀತಿಯ ಹಣವನ್ನ ಪಡೆದುಕೊಂಡು ಈಗ ವಂಚನೆ ಮಾಡಿರುವಂತದ್ದು. ಬಹುತೇಕ ದಿನಗಳಲ್ಲಿ ಅವರು ಗೋವಿಂದ ಪೂಜಾರಿ ಅವರು ಬಹಳಷ್ಟು ಕುಗ್ಗಿ ಹೋಗಿದ್ರು, ದೂರು ಕೂಡ ಕೊಡ್ಲಿಕ್ಕೆ ಹಿಂಜರಿತಾ ಇದ್ರು. ಈಗ ಬೆಂಗಳೂರಿನಲ್ಲಿ ದೂರು ಕೊಟ್ಟಿರುವಂತದ್ದು ಪೃಥ್ವಿ. ಓಕೆ ಪರೀಕ್ಷಿತ್, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಇನ್ನ ಬೆಂಗಳೂರಿನಲ್ಲಿ ದೂರು ದಾಖಲಾಗಿರುವಂತದ್ದು ಚೈತ್ರ ಕುಂದಾಪುರ ಅವರ ವಿರುದ್ಧ. ಮಂಜು, ನಿಮ್ಮಿಂದ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಉದ್ಯಮಿಗೆ ವಂಚನೆ ಮಾಡಲಿಕ್ಕೆ ಮೊದಲೇ ನಡೆದಿತ್ತು ಒಂದು ದೊಡ್ಡ ಸ್ಕೆಚ್ಚು. ಯಾವ ರೀತಿಯಾಗಿ ವಂಚನೆ ಮಾಡಲಾಯಿತು ಅಂತ ನೋಡಿದಾದ್ರೆ, ಕೇಂದ್ರ ನಾಯಕರು ಅಂತ ನಕಲಿ ವ್ಯಕ್ತಿಯನ್ನ ಕೂಡ ಸೃಷ್ಟಿಸಿದ್ರಂತೆ ಚೈತ್ರ. ದೂರಿನಲ್ಲಿ ಉಲ್ಲೇಖ ಆಗಿರುವಂಥದ್ದು ಇದೆಲ್ಲವೂ ಕೂಡ. ಮೇಕಪ್ ಮ್ಯಾನ್ ಅನ್ನ RSS ಪ್ರಚಾರಕ ಅಂತ ಪರಿಚಯ ಮಾಡಿಸಲಾಗಿದೆ, ಅವರಿಗೂ ಕೂಡ ದುಡ್ಡು ಕೊಡಲಾಗಿದೆ. ಧನರಾಜ್ ರಮೇಶ್ ಇಬ್ಬರು ಸಲೂನ್ ಶಾಪ್ನಲ್ಲಿದ್ದಂಥವ್ರು. ಈ ಡೀಲ್ಗಾಗಿ ಇವರಿಗೆ 1,20,000 ರೂಪಾಯಿಯನ್ನು ಕೊಡಲಾಗಿದೆ. ಚೈತ್ರ ಕೊಟ್ಟಿದ್ದ ಇಬ್ಬರು RSS ಸಂಚಾಲಕರು ಅಂತ ಪರಿಚಯವನ್ನು ಮಾಡಿಸಿ ಗೋಲ್ಮಾಲ್ ಮಾಡಲಾಗಿದೆ ಅಂತ ಆರೋಪವನ್ನು ಮಾಡಲಾಗ್ತದೆ. ರಮೇಶ್ RSS ಪ್ರಚಾರಕ ವಿಶ್ವನಾಥ್ ಜಿ ಹೆಸರಿನಲ್ಲಿ
ನಟನೆ ಮಾಡಿರುವಂಥದ್ದು. ನ ಗಗನ್ ಕಡೂರು ಮನೆಯಲ್ಲಿ ತರಬೇತಿಯನ್ನು ನೀಡಿದಂಥ ಚೈತ್ರ, ಚೈತ್ರ ಗಗನ್ ಕಡೂರು ಇವರೆಲ್ಲ ಸೇರಿಕೊಂಡು ಯಾಮಾರಿಸಿದ್ದಾರೆ ಎನ್ನುವಂಥ ಆರೋಪ ಮಾಡಲಾಗಿದೆ. ಕಬಾಬ್ ಮಾಡ್ತಾ ಇದ್ದಂಥ ನಾಯಕಿಗೂ ಕೂಡ ಒಂದು ಪಾತ್ರವನ್ನು ಕೊಡಲಾಗಿದೆ, ಪಾತ್ರಗಳನ್ನು ಸೃಷ್ಟಿ ಮಾಡಲಾಗಿದೆ. ಒಂದು ಮೂವಿಯ ಯಾವುದಾದ್ರೂ ಒಂದು ಚಿತ್ರದಲ್ಲಿ ನೋಡಿರ್ತೀರ, ಈ ರೀತಿಯಾದಂಥ ಒಂದು ಸನ್ನಿವೇಶಗಳು ಪಾತ್ರಗಳು ಬಂದಿರ್ತವಲ್ಲ, ಅದೇ ರೀತಿಯಾಗಿ ಸೇಮ್ ಈ ವಂಚನೆ ಪ್ರಕರಣ ನಡೆದಿರುವಂಥದ್ದು. ನಾಯಕ್ನ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ ಅಂತ ಪರಿಚಯ ಮಾಡಿಸಲಾಗಿದೆ. ಕೇಂದ್ರ ಚುನಾವಣಾ ಸಮಿತಿಯ ಸದಸ್ಯರು ಇವರು. ಸೊ ಈಸಿಯಾಗಿ ನಿಮಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಯಾಮಾರ್ ಬಿಟ್ಟಿದ್ದಾರೆ ಅಲ್ಲಿ ಉದ್ಯಮಿ ಅಂತ ಹೇಳಲಾಗ್ತದೆ. ಕೆ ಆರ್ ಪುರಂ ರಸ್ತೆ ಬದಿ ಕಬಾಬ್ ಮಾರ್ತಾ ಇದ್ದಂಥ ಆರೋಪಿ ನಾಯಕ್, ನಾಯಕಿಗೆ 93,000 ಹಣವನ್ನು ನೀಡಿ ಅವರನ್ನು ರೆಡಿ ಮಾಡಿದರು. ಇವರು ಕೇಂದ್ರ ಬಿಜೆಪಿಯ ಚುನಾವಣಾ ಸಮಿತಿಯ ಸದಸ್ಯರು ಅಂತ ಹೇಳಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಂಜು, ಸಿನಿಮೀಯ ರೀತಿಯಲ್ಲೇ ಟ್ರ್ಯಾಪ್ ಮಾಡಲಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಆ ದೂರಿನ ಪ್ರಕಾರ ನೋಡೋದಾದರೆ ಇನ್ನು ಏನೇನೆಲ್ಲ ಆರೋಪವನ್ನು ಮಾಡಲಾಗಿರುವಂಥದ್ದು, ಎಷ್ಟು ತಿಂಗಳ ಹಿಂದಿನ ಪ್ರಕರಣ ಇದು, ಯಾವ ರೀತಿಯಾಗಿ ಇವರಿಂದ ಹಣವನ್ನು ಇಸ್ಕೊಳ್ಳಲಾಗಿತ್ತು, ಪಾತ್ರಗಳನ್ನು ಸೃಷ್ಟಿ ಮಾಡಲಾಗಿತ್ತು, ವಂಚನೆಯನ್ನು ಮಾಡಲಾಗಿದೆ. ಪೃಥ್ವಿ, ಖಂಡಿತವಾಗ್ಲೂ ಚೈತ್ರಾ ಕುಂದಾಪುರ ಒಂದು ಆ ನಾಲೆಜ್ಗೆ ಅಥವಾ ಆ ಬುದ್ಧಿಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಒಂದು ಫಿಲಿಂ ರೀತಿಯಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಪಾತ್ರಗಳನ್ನ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಡೈರೆಕ್ಟರ್ಗೆ ಐಡಿಯಾ ಬರುತ್ತೋ ಇಲ್ವೋ, ಅದೇ ಚೈತ್ರಾ ಕುಂದಾಪುರ್ಗೆ ಸಾಕಷ್ಟು ಒಂದು ಐಡಿಯಾಗಳು ಬಂದಿರತಕ್ಕಂಥದ್ದು. ಈ ಬಂಡೆಪಲ್ಲೆ ಪೊಲೀಸ್ ಠಾಣೆಯಲ್ಲಿ ಸುಮಾರು 8ನೇ 9ನೇ ತಾರೀಕು ಒಂದು FIR ಆಗುತ್ತೆ. FIR ದಾಖಲಾದ ನಂತರ ಪೊಲೀಸರು, ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಒಂದು ರೂಲ್ಸ್ ಇದೆ, 50 ಲಕ್ಷಕ್ಕೂ ಕೂಡ ಮೇಲೆ ಇದ್ರೆ ಪ್ರಕರಣವನ್ನ ಸಿಸಿಬಿಗೆ ವರ್ಗಾಯಿಸಲು ಒಂದು ಆದೇಶ ಆಗುತ್ತೆ. ಅದಾದ ನಂತರ ಸಿಸಿಬಿಗೆ ವರ್ಗಾವಣೆ ಆಗುತ್ತೆ. ಹೆಚ್ಚತ್ತಂತ ಸಿಸಿಬಿ ಟೀಮ್ ಕಂಪ್ಲೀಟ್ ಆಗಿ ಮಾಹಿತಿಗಳನ್ನ ಸ್ಟಡಿ ಮಾಡ್ತಾ ಹೋಗ್ತಾರೆ. ಆ ಬಿಸ್ನೆಸ್ ಮ್ಯಾನ್ ಉದ್ಯಮಿಯನ್ನ ಕರೆಸ್ತಾರೆ ಸಿಸಿಬಿ ಕಚೇರಿ ಕರೆಸಿ, ಸಾಕಷ್ಟು ಒಂದು ಮಾಹಿತಿಗಳನ್ನ ಆ ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಆ ಬಿಸ್ನೆಸ್ ಮ್ಯಾನ್ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಹೋಗ್ತಾರೆ. ಎಲ್ಲೆಲ್ಲಿ ದುಡ್ಡು ಕೊಟ್ಟಿದ್ರಿ, ಉಡುಪಿಯಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ರಿ, ಬೆಂಗಳೂರಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ರು, ಮತ್ತೆ DD ಮುಖಾಂತರ ಏನಾದರೂ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ರ, ಕ್ಯಾಶ್ ಮುಖಾಂತರ ಏನಾದರೂ ಕೊಟ್ಟಿದ್ರ, ಪ್ರತಿಯೊಂದು ಮಾಹಿತಿಗಳನ್ನ ಕಲೆ ಹಾಕ್ತಾ ಹೋಗ್ತಾ ಇರ್ತಕ್ಕಂಥ ಸಿಸಿಬಿ ಅಧಿಕಾರಿಗಳು. ಒಂದು ಟ್ವಿಸ್ಟ್ ಸಿಗುತ್ತೆ ಏನಪ್ಪ ಅಂತಂದ್ರೆ, ಆ FIR ಕಂಟೆಂಟ್ ಅಲ್ಲಿ ನೋಡಬಹುದು ಈಕೆ ಹೇಳಿರ್ತಕ್ಕಂಥದ್ದು ಒಂದೇ ಒಂದು ಏನಂತಂದ್ರೆ, ನಾನು ಸೆಂಟ್ರಲ್ ನಲ್ಲಿ ಬಿಜೆಪಿ ಕಾರ್ಯಕರ್ತೆ ಆಗಿರೋದ್ರಿಂದ ಬೆಂಗಳೂರಲ್ಲಿ ಸೆಂಟ್ರಲ್ ಅಲ್ಲಿ ನಾಯಕರು ನನ್ನ ಜೊತೆಗಿದ್ದಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ ಗಳನ್ನ ಹಾಗೂ ಕೆಲವು ನಾಯಕರುಗಳನ್ನ ಉಪಯೋಗಿಸಿ ನಿಮಗೆ ನಾನು ಟಿಕೆಟ್ ಅನ್ನ ನೀಡುತ್ತೇನೆ ಅಂತ FIR ಕಂಟೆಂಟ್ ಅಲ್ಲಿ ಮೆನ್ಷನ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಕೆ ಆತನನ್ನ ಬಿಸ್ನೆಸ್ ಮ್ಯಾನ್ ಅನ್ನ ಮನವೊಲಿಸಿ ಕೆಲವರನ್ನ, ಅಂದ್ರೆ ನೀವು ಹೇಳಿದಾಗೆ ನಾಯಕರಾಗಿರ್ಬೋದು, ರಮೇಶ್ ಆಗಿರ್ಬೋದು, ಮತ್ತೆ ಬಾಬು ಇನ್ನ ಕೆಲವರು ಆಗಿರ್ಬೋದು, ಅವರೆಲ್ಲರನ್ನು ಕೂಡ ಒಂದು ಕಡೆಗೆ ಸೇರಿಸಿ ಕಡೂರ್ ಹತ್ರ ಗೋವಿಂದ್ ಅಂದ್ರೆ ಕಡೂರವ್ರ ಒಬ್ರು ಮನೆ ಆರೋಪಿ ಮನೆಯಲ್ಲಿ ಸೇರಿಸಿ ಅವರನ್ನ ಒಂದು ಮೀಟ್ ಅನ್ನ ಮಾಡಿಸಿ, ಇವರೆಲ್ಲರೂ ಕೂಡ ಕೇಂದ್ರ ನಾಯಕರು, ಸಮಿತಿ ಅಧ್ಯಕ್ಷರು ಹಾಗೂ ಕೆಲವು ಬೇರೆ ಬೇರೆ ರೀತಿಯಲ್ಲಿ ಇವರು ಸೆಂಟ್ರಲ್ ನಲ್ಲಿ ಒಂದು ರೇಂಜ್ ಅಲ್ಲಿ ಇದ್ದಾರೆ ಪೊಲಿಟಿಕಲ್ ಅಲ್ಲಿ ಅಂತ ಹೇಳಿ ಅವ್ರನ್ನೆಲ್ಲರನ್ನು ಕೂಡ ಇಂಟ್ರೊಡಕ್ಷನ್ ಅನ್ನ ಮಾಡ್ಕೊಡ್ತಾ ಇರ್ತಕ್ಕಂಥದ್ದು. ಆದ್ರೆ ಒಬ್ಬೊಬ್ಬ ಆರೋಪಿಗೂ ಕೂಡ ಸುಮಾರು 60,000, 1 ಲಕ್ಷ, ಆಮೇಲೆ RSS ಯಾವ ರೀತಿ ಕಾರನ್ನ ಬಳಸ್ತಾರೆ ಅದೇ ರೀತಿಯಾಗಿ ಕಾರನ್ನ ರೆಡಿ ಮಾಡೋದಕ್ಕೆ ಬಾಡಿಗೆನ 2.5 ಲಕ್ಷ ರೂಪಾಯಿಯನ್ನ ಕೂಡ ನೀಡಿರ್ತಕ್ಕಂಥದ್ದು. ಎಲ್ಲೆಲ್ಲೂ ಕೂಡ ಉದ್ಯಮಿಗೆ ಡೌಟ್ ಬರಬಾರ್ದು ಅಂತ ಹೇಳಿ, ಮತ್ತೆ ಉದ್ಯಮಿಯ ನಾಯಕರನ್ನ ಮೀಟ್ ಮಾಡ್ಬೇಕಾದ್ರೆ ಆ ಉದ್ಯಮಿಗೂ ಕೂಡ ಒಂದು RSS BJPಯ ಒಂದು ಫೇವರ್ ಆಗಿ ರೀತಿಯಲ್ಲಿ ಇರಬೇಕು ಅಂತ ಹೇಳಿ, ಆತನಿಗೂ ಕೂಡ ಒಂದು ಮೋದಿ ಅಂದ್ರೆ ಒಂದು ಉದ್ಯಮಿಗೆ RSS ರೀತಿಯ ಒಂದು ಡ್ರೆಸ್ ಅನ್ನ ಕೂಡ ಧರಿಸಕ್ಕೆ ಈ ಚೈತ್ರಾ ಕುಂದಾಪುರ ಹೇಳಿರ್ತಕ್ಕಂಥದ್ದು. ಇದೆಲ್ಲ ವಿವರಣೆಯನ್ನ ಸಿಸಿಬಿ ಅಧಿಕಾರಿಗಳ ಮುಂದೆ ಏನು ಈ ಉದ್ಯಮಿ ಹೇಳಿರ್ತಕ್ಕಂಥದ್ದು, ಅದರ ಬೆನ್ನಲ್ಲಿ ಉಡುಪಿಗೆ ಹೋಗಿ ನಿನ್ನೆ ಸಾಕಷ್ಟು ಒಂದು ಮಾಹಿತಿಗಳನ್ನು ಪಡೆದು ಕೆಲವು ದಿನಗಳಿಂದ ತಲೆಮರೆಸಿಕೊಂಡಿದ್ದಂತ ಚೈತ್ರಾ ಕುಂದಾಪುರನ್ನ ನಿನ್ನೆ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಬಂಡೆಪಾಳ್ಯ ಪೊಲೀಸರು ಇನ್ನ ಕೆಲವು ಆರೋಪಿಗಳನ್ನ ಹುಡುಕ್ತಾ ಇದ್ದಾರೆ, ಯಾಕಂದ್ರೆ FIR ಅಲ್ಲಾಗಿರೋದ್ರಿಂದ ಒಟ್ಟು 8 ಜನ ಆರೋಪಿಗಳಲ್ಲಿ ಈಗ 4 ಜನ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನ 4 ಜನ ಆರೋಪಿಗಳನ್ನ ಪೊಲೀಸರು ಹುಡುಕ್ತಾ ಇರ್ತಕ್ಕಂಥದ್ದು. ಇನ್ನ ಕೆ ಆರ್ ಪುರಂ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ನಾಯಕ್ ಆರೋಪಿಯನ್ನು ಕೂಡ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ. ಆತ ಹೀಗೆ ಚೈತ್ರಾಗೆ ಹೇಗೆ ಪರಿಚಯ ಆಯಿತು, ಮತ್ತೆ ಆಕೆ ಎಲ್ಲಿ ಇತನನ್ನ ಮೀಟ್ ಮಾಡಿದ್ರು, ಕಂಪ್ಲೀಟ್ ಆಗಿ ಮಾಹಿತಿಗಳನ್ನ ಈಗ ಸಿಸಿಬಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಪೃಥ್ವಿ, ಓಕೆ ಮಂಜು, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಯಾವ ರೀತಿಯಾಗಿ ಇವರು ಟ್ರ್ಯಾಪ್ ಆದ್ರು, ಯಾವ ರೀತಿಯಾಗಿ ವಶಕ್ಕೆ ಪಡೆಯಲಾಯಿತು, ದೂರಲ್ಲಿ ಏನಿತ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಇನ್ನಷ್ಟು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನಿಮಗೆ. ಚೈತ್ರಾ ಕುಂದಾಪುರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ವಂಚನೆಯನ್ನ ಮಾಡಲಾಗಿದೆ. ಅದು ಬೈಂದೂರು ವಿಧಾನಸಭೆಯ BJP ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಇವರಿಗೆ ಎದುರಾಗಿರುವಂಥದ್ದು. ಬೈಂದೂರು BJP ಟಿಕೆಟ್ ಕೊಡಿಸೋದಾಗಿ ವಂಚನೆಯನ್ನ ಮಾಡಲಾಗಿದೆ. ನನಗೆ ಕೇಂದ್ರ BJP ನಾಯಕರು ಗೊತ್ತಿದ್ದಾರೆ, RSS ಪ್ರಚಾರಕರು ಗೊತ್ತಿದ್ದಾರೆ ಅಂತೆಲ್ಲ ಹೇಳಿ ಈ ರೀತಿಯಾಗಿ ಮಂಕ್ ಬೂದಿ ಎರಚಿಬಿಟ್ಟು ಯಾಮಾರಿಸಿರುವಂಥದ್ದು. ಸುಮಾರು 5 ಕೋಟಿ ವಸೂಲಿಯನ್ನ ಮಾಡಿರುವಂಥ ಆರೋಪವನ್ನು
ಚೈತ್ರಾ ಕುಂದಾಪುರ ಅವರ ಮೇಲೆ ಮಾಡಲಾಗ್ತದೆ. ಒಮ್ಮೆ 3.5 ಕೋಟಿ, ಇನ್ನೊಮ್ಮೆ 1.5 ಕೋಟಿ. ವಿಶ್ವನಾಥ್ ಜಿ ಎಂಬ ವ್ಯಕ್ತಿಯನ್ನ ಪರಿಚಯಿಸಿದಂತ ಚೈತ್ರಾ, ಬಿಕಾಸ್ ನಿಮ್ಗೆ ಗೊತ್ತಲ್ಲ ಗಜ್ಜಿ ಅನ್ನುವಂಥ ಸಂಸ್ಕೃತಿ ಅದರಲ್ಲಿದೆ. BJPಯಲ್ಲಿ ಮತ್ತು RSS ಅಲ್ಲಿ ಅಥವಾ ಕಾಂಗ್ರೆಸ್ ಅಲ್ಲಿ ಆಗಿರ್ಬೋದು, ಈ ನಾರ್ತ್ ಇಂಡಿಯನ್ಸ್ನ ಕೆಲವರನ್ನ ಪರಿಚಯ ಮಾಡಿಸ್ಕೊಡ್ಬೇಕಾದ್ರೆ ಜಿ 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 ಅಂತ ಕರೆದ ಅಭ್ಯಾಸ ಅಲ್ಲ. ಹಂಗಾಗಿ ಇವರು ವಿಶ್ವನಾಥ್ ಜಿ ಅಂತ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. RSS ಮುಖಂಡ ಅಂತ ವಿಶ್ವನಾಥ್ ಅವರನ್ನ ಪರಿಚಯ ಮಾಡಿಸಲಾಗಿರುವಂಥದ್ದು. ಅವರು RSS ಮುಖಂಡರು, ತುಂಬಾ ಪ್ರಭಾವ ಹೊಂದಿದ್ದಾರೆ, ಸೊ ನಿಮ್ಗೆ ಟಿಕೆಟ್ ಸಿಗತ್ ಪಕ್ಕ ಅಂತ ಪರಿಚಯ ಮಾಡಿಸ್ಕೊಟ್ಟಿದ್ದಾರಂತೆ. ಹಣ ಪಡೆದ ಮೇಲೆ ವಿಶ್ವನಾಥ್ ಸಾವನ್ನಪ್ಪಿರುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿಶ್ವನಾಥ್ ಅವರು ಸಾವನ್ನಪ್ಪಿದ್ದಾರೆ, ಹಣ ಪಡ್ಕೊಂಡ್ಬಿಟ್ಟಾದ್ಮೇಲೆ ಸಾವನ್ನಪ್ಪಿರುವಂಥದ್ದು, ಅಯ್ಯೋ ಮೋಸ ಆಗ್ಬಿಟ್ಟಿದೆ ಅನ್ನುವ ರೀತಿಯಲ್ಲಿ ಅಲ್ಲೊಂದು ಸಿಚುಯೇಷನ್ ಕ್ರಿಯೇಟ್ ಮಾಡಿರೋದು. ಚೈತ್ರಾಗೆ ಗಗನ್ ಕಡೂರು ಎಂಬ ವ್ಯಕ್ತಿಯಿಂದ ಸಾಥ್ ಕೊಡ್ಲಾಗಿತ್ತು. ಇಲ್ಲಿ ಚೈತ್ರಾ ಮತ್ತೆ ಗಗನ್ ಕಡೂರು ಇಬ್ರು ಈ ಪಾತ್ರಗಳನ್ನ ಸೃಷ್ಟಿ ಮಾಡಿ ಯಾವಾರಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ದೂರ್ನಲ್ಲಿ ಉಲ್ಲೇಖ ಆಗಿರೋದದು. ಹಣ ವಿಶ್ವನಾಥ್ ಜಿಗೆ ತಲುಪಿಸಿದ್ದಾಗಿ ಚೈತ್ರಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಕೊಟ್ಟಿದ್ದಂತ ಹಣವನ್ನ ವಿಶ್ವನಾಥ್ ಅವರಿಗೆ ತಲುಪಿಸಿದ್ದೀವಿ ನಾವು, ಬಳಿಕ ವಿಶ್ವನಾಥ್ ಜಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಯಾವಾರಿಸಿದ್ದಾರೆ ಅಂತ ಹೇಳಲಾಗ್ತದೆ. ನಾವು ಏನು ಹಣವನ್ನ ಕೊಟ್ಟಿದ್ವಿ, ವಿಶ್ವನಾಥ್ ಅವರಿಗೆ ಹಣ ಕೊಟ್ಟಿದ್ವಲ್ಲ, ನಾವು ಹಣ ತಗೊಂಡಾದ್ಮೇಲೆ ಅವ್ರು ಸಾವನ್ನಪ್ಪಿದ್ದಾರೆ ಅಂತ. ಆದ್ರೆ ಈ ವಿಶ್ವನಾಥ್ ಎಂಬ ವ್ಯಕ್ತಿ ನಕಲಿ ಅಂತ ನಂತರ ಬೆಳಕಿಗೆ ಬಂದಿದೆ. ಬಿಕಾಸ್ ಈ ವಿಶ್ವನಾಥ್ ಅನ್ನುವಂಥವ್ರೇ ಸೃಷ್ಟಿ ಮಾಡಿರುವಂಥದ್ದು ಅವರ ನೇಮ್ ಅನ್ನ, ಆದ್ರೆ ಅವರ ಹೆಸರೇ ಬೇರೆ ಇದ್ದಿದ್ದು. ಇಲ್ಲಿ ಪಾತ್ರವನ್ನ ಸೃಷ್ಟಿ ಮಾಡಲಾಗಿದೆ ವಿಶ್ವನಾಥ್ ಅಂತ. ಹೊಸಕೋಟೆಯ ಹಾಲಶ್ರೀ ಸ್ವಾಮೀಜಿ 1.5 ಕೋಟಿ, ಅವ್ರಿಗೂ ಕೂಡ 1.5 ಕೋಟಿಯನ್ನ ಕೊಡಲಾಗಿದೆ. ಫಸ್ಟ್ 3.5 ಕೋಟಿ, ಅದಾದ್ಮೇಲೆ 1.5 ಕೋಟಿ. ಈ ಬಗ್ಗೆ ಬಂಡೆಪಾಳ್ಯ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಹಿಂಗೆಲ್ಲ ಮೋಸ ಆಗಿದೆ, 2023 ವಿಧಾನಸಭೆ ಎಲೆಕ್ಷನ್ ನಂಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮೋಸ ಮಾಡಿದ್ದಾರೆ ದುಡ್ಡಿಸ್ಕೊಂಡು ಅಂತ ನಂತರ ದೂರು ದಾಖಲಾಗಿದೆ. ಸೆಪ್ಟೆಂಬರ್ 8 ಬಂಡೆಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೆಪ್ಟೆಂಬರ್ 8 ಅಂದ್ರೆ 4 ದಿನಗಳ ಹಿಂದಷ್ಟೇ ಇದು ದೂರು ದಾಖಲಾಗಿತ್ತು. ಬಂಡೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಸಿಸಿಬಿಗೆ ಕೇಸನ್ನ ವರ್ಗಾವಣೆ ಮಾಡಲಾಗಿತ್ತು. ನಮ್ಮ ಪ್ರತಿನಿಧಿ ಅವಾಗಲೇ ಹೇಳ್ತಾ ಇದ್ರು, 50 ಲಕ್ಷಕ್ಕೂ ಹೆಚ್ಚಿನ ಒಂದು ದೂರಿನ ವಿಚಾರ ಏನಾದರೂ ಬಂದಂತ ಸಂದರ್ಭದಲ್ಲಿ ಸಿಸಿಬಿಗೆ ವರ್ಗಾವಣೆ ಆಗುತ್ತೆ ಅಂತ. ಅದೇ ರೀತಿಯಾಗಿ ಇದು 5 ಕೋಟಿ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಆಬ್ವಿಯಸ್ಲಿ ಈಸಿಯಾಗಿ ವರ್ಗಾವಣೆ ಆಗಿದೆ. ಉಡುಪಿಯಲ್ಲಿ ಚೈತ್ರಾಳನ್ನ ವಶಕ್ಕೆ ಪಡೆದಿರುವಂಥದ್ದು ಸಿಸಿಬಿ ಪೊಲೀಸರು. ಉಡುಪಿಯಲ್ಲೇ ಇದ್ದಾರೆ, ರಾತ್ರಿ ಅಲ್ಲ, ಬೆಂಗಳೂರಿಗೆ ಕರೆತರುವಂತ ಕೆಲಸ ಇವಾಗ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಸೊ ಕಾದ್ ನೋಡ್ಬೇಕು ಎಷ್ಟೊತ್ತಿಗೆ ಕರ್ಕೊಂಡ್ಬರ್ತಾರೆ ಅಂತ. ಇನ್ನ ವಂಚನೆಯ ಪುರಾಣವನ್ನ ನೋಡಿದಾದ್ರೆ ಕೇಂದ್ರ ನಾಯಕರು ಅಂತ ನಕಲಿ ವ್ಯಕ್ತಿಯನ್ನ ಸೃಷ್ಟಿಸಿದ್ದಂತ ಚೈತ್ರ, ಒಂದು RSS ನಾಯಕರು ಅಂತ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ವಿಶ್ವನಾಥ್ ಅನ್ನುವರನ್ನ ಸೃಷ್ಟಿ ಮಾಡಲಾಗಿತ್ತು, ಆ ಹೆಸರನ್ನ ಕೊಡಲಾಗಿತ್ತು. ಅದನ್ನ ಅದೇ ರೀತಿಯಾಗಿ BJPಯಲ್ಲೂ ಕೂಡ ನಮಗೆ ಕಾಂಟ್ಯಾಕ್ಟ್ ಇದೆ, ಅದರಲ್ಲೂ ಚುನಾವಣಾ ಸಮಿತಿ ಅಂದ್ರೆ, ಆ ಚುನಾವಣಾ ಸಮಿತಿ ಅಂದ್ರೆ ಫೈನಲ್ ಟಿಕೆಟ್ ಅನ್ನ ನಿರ್ಧಾರ ಮಾಡುವಂತ ಸಮಿತಿ ಅದು. ಯಡಿಯೂರಪ್ಪನವರು ಇದರಲ್ಲ, ಆ ಸಮಿತಿಯಲ್ಲಿ ಇವರು ಒಬ್ರು ಸದಸ್ಯರು ಅಂತ ಒಬ್ಬರನ್ನ ಕ್ರಿಯೇಟ್ ಮಾಡಲಾಗಿದೆ. ಮೇಕಪ್ ಮ್ಯಾನ್ ಅನ್ನ RSS ಪ್ರಚಾರಕ ಅಂತ ಪರಿಚಯ ಮಾಡಿಕೊಡ್ಲಾಗಿರುವಂಥದ್ದು. ಇವ್ರ ಜೊತೆ ಇದ್ದಂತ ಒಬ್ಬ ಮೇಕಪ್ ಮ್ಯಾನ್ ಅನ್ನ ಈತ RSS ಪ್ರಚಾರಕ ಅಂತ ಪರಿಚಯ ಮಾಡಲಾಗಿದೆ. ಧನರಾಜ್ ಮತ್ತು ರಮೇಶ್ ಇಬ್ಬರು ಕೂಡ ಸಲೂನ್ ಶಾಪ್ ನಲ್ಲಿ ಇದ್ದಂಥವ್ರು. ನಿಮ್ಗೆ ಯಾವುದೋ ಒಂದು ಫಿಲಮ್ ಸ್ಟೋರಿ ಕೇಳ್ದಂಗೆ ಆಗ್ತಾ ಇದೆ, ಆ ರೀತಿಯಾದಂತ ಒಂದು ಐಡಿಯಾವನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಡೀಲ್ ಗಾಗಿ ಇವರಿಗೆ 1.20 ಲಕ್ಷ, 1,20,000 ಕೊಟ್ಟಿದ್ರಂತೆ ಚೈತ್ರ. ಇದನ್ನ ಈ ಪಾತ್ರ ಮಾಡಿದ್ರೆ ನಿಮಗೆ 1,20,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರಂತೆ. ಸೊ ಹೀಗಾಗಿ ಅವರು ಒಪ್ಕೊಂಡ್ರಂತೆ. ಇಬ್ಬರು RSS ಸಂಚಾಲಕರು ಅಂತ ಪರಿಚಯವನ್ನ ಮಾಡಿಕೊಡ್ಲಾಗಿದೆ. ಇವರಿಬ್ರು RSS ಸಂಚಾಲಕರಾಗಿರುವಂತ ಹಿನ್ನೆಲೆಯಲ್ಲಿ ಇವರ ಪ್ರಭಾವ ದೊಡ್ಡ ಮಟ್ಟದಲ್ಲಿರುತ್ತೆ, ಸಿಕ್ಕೇ ಸಿಗುತ್ತೆ, ಇವ್ರ ಭರವಸೆಯನ್ನ ಕೊಟ್ರೆ ಇವರಿಗೆ ಒಂದು ಸ್ವಲ್ಪ ತಲುಪಿಸ್ಬಿಟ್ರೆ ಅಂತ ಹೇಳಿದ್ದಾರೆ. ರಮೇಶ್ RSS ಪ್ರಚಾರಕ, ವಿಶ್ವನಾಥ್ ಜಿ ಹೆಸರಿನಲ್ಲಿ ನಟನೆಯನ್ನ ಮಾಡಿರುವಂಥದ್ದು. ಇನ್ನ ಗಗನ್ ಕಡೂರು ಮನೆಯಲ್ಲಿ ತರಬೇತಿಯನ್ನ ನೀಡಿದ್ರಂತೆ ಚೈತ್ರಾ ಅವರು. ಅವ್ರ ಮನೇಲಿ ಹೋಗ್ಬಿಟ್ಟು ಹಿಂಗೆಲ್ಲ ಪಾತ್ರ ಮಾಡಬೇಕು, ನೀವು ಹಿಂಗಿರ್ಬೇಕು, ಅವ್ರು ಕೇಳ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತಾಡಬೇಕು ಅಂತ ಅವ್ರನ್ನ ರೆಡಿ ಮಾಡಿದ್ದಾರೆ. ಇನ್ನ ಕಬಾಬ್ ಮಾರ್ತಾ ಇದ್ದಂತ ನಾಯಕವೂ ಕೂಡ ಒಂದು ಪಾತ್ರವನ್ನ ಕೊಡಲಾಗಿದೆ. ಕಬಾಬ್ ಮಾರ್ತಾ ಇದ್ದಂತ ನಾಯಕ ಆತ ಒಳ್ಳೆ ಆಕ್ಟರ್ ಅಂತ ಕಾಣಿಸುತ್ತೆ ಇಲ್ಲಿ, ಯಾಕಂದ್ರೆ ಈ ರೀತಿಯಾಗಿ ಗೊತ್ತಾಗದ ರೀತಿಯಲ್ಲಿ ಆಕ್ಟಿಂಗ್ ಮಾಡಿದ್ದಾನೆ ಅಂದ್ರೆ ಒಳ್ಳೆ ಆಕ್ಟರ್ ಆಗಿರ್ತಾನೆ. ನಾಯಕನನ್ನ BJP ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ ಅಂತ ಪರಿಚಯ ಮಾಡಲಾಗಿದೆ. ನಾನು ಹೇಳದ್ನಲ್ಲ, ಕೇಂದ್ರ ಚುನಾವಣಾ ಸಮಿತಿ ಅಂದ್ರೆ BJPದು, ಅದು ಫೈನಲ್ ಡಿಸಿಷನ್ ಅನ್ನ ಕೈಗೊಳ್ಳುವಂಥದ್ದು. ಎಲ್ಲೇ ಟಿಕೆಟ್ ಫೈನಲ್ ಮಾಡಬೇಕು ಅಂದ್ರೆ ಇದೆಲ್ಲವನ್ನು ಕೂಡ ಕೇಂದ್ರ ಚುನಾವಣಾ ಸಮಿತಿ ಫೈನಲ್ ಡಿಸಿಷನ್ ಅನ್ನ ಕೈಗೊಳ್ಳುತ್ತೆ, ಟಿಕೆಟ್ ಅನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ನಾಯಕ ಕೇಂದ್ರ ಚುನಾವಣಾ ಸಮಿತಿಯಲ್ಲಿದ್ದಾರೆ, ಅವರು ನಿಮ್ಮ ಟಿಕೆಟ್ ಅನ್ನ ಫೈನಲೈಸ್ ಮಾಡಿಸ್ತಾರೆ ಅಂತ ಹೇಳಿ ಯಾಮಾರಿಸಲಾಗಿದೆಯಂತೆ. KR ಪುರಂ ರಸ್ತೆ ಬದಿ ಕಬಾಬ್ ಮಾಡ್ತಾ ಇದ್ದಂತ ಆರೋಪಿ ನಾಯಕ ಆತ BJP ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಸಮಿತಿಯಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ಪಾತ್ರವನ್ನ ಸೃಷ್ಟಿ ಮಾಡಿ ಯಾಮಾರಿಸಲಾಗಿರುವಂಥದ್ದು. ಪಕ್ಕಾ ಪ್ಲಾನ್ ಮಾಡಿ
5 ಕೋಟಿಯನ್ನ ವಂಚಿಸಿದ್ದಾರಂತೆ ಚೈತ್ರ ಕುಂದಾಪುರ ಅವರು ಇವೆಲ್ಲವೂ ಕೂಡ ಎಫ್ಐಆರ್ ನಲ್ಲಿ ಅಂದ್ರೆ ಸಿಸಿಬಿ ಗೆ ದೂರು ಕೊಟ್ಟಿದ್ರಲ್ಲ ಅವರು ಕೊಟ್ಟಂತ ದೂರಿನ ಆಧಾರದ ಮೇಲೆ ಇವೆಲ್ಲವನ್ನೂ ಕೂಡ ಉಲ್ಲೇಖ ಮಾಡಲಾಗಿದೆ ಪೊಲೀಸರು ಆ ಆಧಾರದಲ್ಲಿ ಈಗ ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು ಇದ್ಯಾವುದು ಕೂಡ ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್‌ಫರ್ ಆಗಿರುವಂತದ್ದಲ್ಲ 1.5 ಕೋಟಿ 1.5 ಕೋಟಿ ಬೈ ಹ್ಯಾಂಡ್ ಹಾರ್ಡ್ ಕ್ಯಾಶ್ ಅನ್ನು ಕೊಡಲಾಗಿದೆ ಅಂತ ಸೋ ಹೀಗಾಗಿ ಆ ಉದ್ಯಮಿ ವಿರುದ್ಧನೂ ಕೂಡ ತನಿಖೆ ಆಗುತ್ತೆ ಇಲ್ಲ ಅಂತಲ್ಲ ಆದರೆ ಯಾಮಾರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೈತ್ರ ಕುಂದಾಪುರ ಸೇರಿದಂತೆ ಸುಮಾರು ಈಗ 3 ಜನರನ್ನ ಉಡುಪಿಯಲ್ಲಿ ವಶಕ್ಕೆ ಪಡೆಯಲಾಗಿದೆ ಬೆಂಗಳೂರಿಗೆ ಕರ್ಕೊಂಡಂತ ಸಂದರ್ಭದಲ್ಲಿ ಇನ್ನಷ್ಟು ತನಿಖೆಯನ್ನ ಮಾಡಿದಾಗ ಇನ್ನಷ್ಟು ಮಾಹಿತಿಗಳು ಗೊತ್ತಾಗ್ತಾ ಹೋಗುತ್ತೆ ಕಾದು ನೋಡಬೇಕು ಅದೆಲ್ಲದರ ಬಗ್ಗೆನೂ ಕೂಡ ನೆಕ್ಸ್ಟ್ ಅಪ್ಡೇಟ್ ಅನ್ನು ಮಾಡ್ತಾ ಹೋಗ್ತೀವಿ ಈಗ 3 ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್